ರಾಯ್ ಏಜೆಂಟ್ ರಾಜಕುಮಾರ. ಈ ನಿರ್ದೇಶಕನ ಕನಸು ನುಚ್ಚು ನೂರು. ಅಪ್ಪು ಬಿಟ್ರೆ ಬೇರಾರು, ಪುನೀತ್ ಆಪ್ತನ ರಕ್ತ ಕಣ್ಣೀರು. ಹೊಸ ವರ್ಷಕ್ಕೆ ಪವರ್ ಬರಬೇಕು ಅಂದ್ರೆ ನಮ್ಮ ಅಪ್ಪು ಇರಬೇಕಿತ್ತು. ಆದ್ರೆ ಪವರ್ ಸ್ಟಾರೇ ಆಗಲಿದ್ದ ಮೇಲೆ ಇನ್ನೆಲ್ಲಿ ಸಂಭ್ರಮ. ದಿನಗಳು ಉರುಳುತ್ತಿವೆ ಅಷ್ಟೆ, ಆದ್ರೆ ಅಪ್ಪು ನೆನಪುಗಳು ನಮ್ಮನ್ನ ಬಿಟ್ಟು ಹೋಗ್ತಿಲ್ಲ. ಮನೆ ಮಗನನ್ನ ಕಳೆದುಕೊಂಡಿದ್ದೇವೆ. ಈ ನೋವಲ್ಲೇ ಕರುನಾಡು ಕಣ್ಣೀರು ಹಾಕ್ತಿದೆ. ಕಾಕತಾಳೀಯವೋ ಅನ್ನುವಂತೆ ಹಿಂದೆಂದೂ ಮಾಡಿರದ ಸಂಕಲ್ಪವನ್ನ ಅಪ್ಪು ಈ ಬಾರಿ ಮಾಡಿಕೊಂಡಿದ್ರು. 2022 ಅಪ್ಪು ರಾಶಿ ರಾಶಿ ಸಿನಿಮಾಗಳಲ್ಲಿ ಅಭಿನಯಿಸಬೇಕೆಂದುಕೊಂಡಿದ್ರು. 2022 ಅಪ್ಪು ಅಭಿನಯಿಸಬೇಕಿದ್ದ 5 ಚಿತ್ರಗಳು ಈಗಾಗಲೇ ಆಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಅದರಲ್ಲೊಂದು ಚಿತ್ರದಲ್ಲಿ ಅಪ್ಪು ಮಾಡಬೇಕಿದ್ದ ಪಾತ್ರದ ಸಂಪೂರ್ಣ ವಿವರ ಈ ದಿನ ನಾವು ನಿಮ್ಮ ಮುಂದಿಡ್ತಿದ್ದೇವೆ. ಅದು ಅಪ್ಪು ಹಿಂದೆಂದೂ ಕಾಣಿಸಿಕೊಂಡಿರದ ಪಾತ್ರ, ಪವರ್ ಸ್ಟಾರ್ಗೆ ಹೇಳಿ ಮಾಡಿಸಿದ್ದ ಪಾತ್ರ. ಅದರ ನಿರ್ದೇಶಕರು ಪಾತ್ರವನ್ನ ಡಿಸೈನ್ ಮಾಡುವಾಗ ಅಪ್ಪುಗಾಗೇ ಪೋಣಿಸಿದ್ದ ಕಲಿಯಾಗಿತ್ತು ಅದು. ಆ ಪಾತ್ರದ ಅನಾವರಣ ಹೀಗಿದೆ. ಪ್ರಾಜೆಕ್ಟ್ ಅಂತ ಬಂದಾಗ ಡೆಫಿನೆಟ್ಲಿ ಅದೊಂದು ದೊಡ್ಡ ಕನಸು. ಆ ಕನಸು ಅಂದ್ರೆ ಅದನ್ನು ನಿರಾಶೆನ ಹೇಳ್ಕೊಳಕ್ಕಾಗೋದಿಲ್ಲ. ಅಷ್ಟು ಪ್ರೀತಿಯಿಂದ ಒಂದು ಭಾಳಷ್ಟು ಸಮಯ ಸ್ಪೆಂಡ್ ಮಾಡಿ ಒಂದೊಂದು ಸಣ್ಣ ಸಣ್ಣ ಡೀಟೇಲನ್ನು ರೆಡಿ ಮಾಡಿದ್ವಿ. ಆ್ಯಂಡ್ ಭಾಳ ಖುಷಿ ಇತ್ತು, ಯಾಕಂದರೆ ಏಪ್ರಿಲ್ ಮೇಗೆ ಶೂಟಿಂಗ್ ಶುರು ಆಗಬೇಕಾಗಿತ್ತು. ನಾವು ಫೋಟೋಶೂಟು ಪ್ರೊಮೋ ಶೂಟೆಲ್ಲ ಮಾಡಬೇಕಂತ ಇದ್ವಿ, ಆಗ್ತಾಯಿಲ್ಲ. ಆಮೇಲೆ ಏನಂದರೆ ಯಾವುದೋ ಒಂದು ಕತೆ ಮಾಡಿದಾಗೂ ಆ ಒಂದು ವ್ಯಕ್ತಿ ಮನಸ್ಸಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಮ್ಯಾನರಿಸಮ್ಮು, ಆ ವ್ಯಕ್ತಿ ಬಾಡಿ ಲ್ಯಾಂಗ್ವೇಜು, ಅವ್ರು ಏನು ಹೇಳಿದ್ರೆ ಚೆನ್ನಾಗಿರುತ್ತೆ, ಹಿಂದಿನ ಸಿನಿಮಾಗಳು ಏನು ಮಾಡಿದ್ದಾರೆ, ಸೊ ಇದರಲ್ಲಿ ಏನು ಹೊಸತನ ಕೊಡ್ಬೋದು ಅವ್ರ ಫ್ಯಾನ್ಸ್ಗಳಿಗಾಗ್ಬೋದು ಜನಗಳಿಗಾಗ್ಬೋದು. ಸೊ ಆ ಆ್ಯಂಗಲ್ಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕತೆ ಬರೆದಿರ್ತೀವಿ. ಅದು ಸಡನ್ನಾಗಿ ಇನ್ನೊಬ್ರಿಗೆ ಫಿಟ್ ಆಗೋಲ್ಲ. ಅಂದರೆ ಒಂದು ಪ್ರಾಜೆಕ್ಟು ಹಿಂಗೆ ಜೀವನದಲ್ಲಿ ಆಗ್ತಾಯಿರುತ್ತೆ, ಹಿಂಗೆ ಹೋಗೋದು ಹೀಗೆ ಆಗುತ್ತೆ ಆಗುತ್ತೆ ಅಂದ್ರೆ ಪ್ರಾಜೆಕ್ಟ್ ಆಗೋಲ್ಲ, ಸಡನ್ನಾಗಿ ಯಾವುದೊಂದು ಪ್ರಾಜೆಕ್ಟ್ ಆಗುತ್ತೆ. ಅದೆಲ್ಲದಕ್ಕಿಂತ ಆ ವ್ಯಕ್ತಿ ನಮ್ಮ ಜೊತೆ ಇವತ್ತು ನಾವು ಕಳ್ಕೊಂಡ್ವಲ್ಲ ಅನ್ನೋದೊಂದು ದುಃಖ ಅದೆಲ್ಲದಕ್ಕಿಂತ ದೊಡ್ಡದಾಗಿ ಕಾಣಿಸುತ್ತೆ ನನಗೆ. ಪೈಲ್ವಾನ್ ಚಿತ್ರದ ಬಳಿಕ ತಮ್ಮದೇ ಬ್ಯಾನರ್ ಹಾಗೂ ನಿರ್ದೇಶನದಲ್ಲಿ ಅಪ್ಪುಗೆ ಸಿನಿಮಾ ಮಾಡಲು ಸಿದ್ಧರಾಗಿದ್ದವರು ನಿರ್ದೇಶಕ ಕೃಷ್ಣ. ಬಿಗ್ ಬಜೆಟ್ನಲ್ಲಿ ಸೃಜನಾತ್ಮಕವಾಗಿ ಕಥೆ ರೆಡಿ ಮಾಡಿಕೊಂಡು ಅರ್ಧ ಸ್ಕ್ರೀನ್ ಪ್ಲೇ ತಯಾರು ಮಾಡಿದ್ರು ಕೃಷ್ಣ. ಅಪ್ಪು ಈ ಕಥೆಗೆ ವಿಶೇಷ ಕಾಳಜಿ ಕೊಟ್ಟಿದ್ರು, ತಯಾರಿಯನ್ನೂ ಮಾಡಿಕೊಂಡಿದ್ರು. ತಯಾರಿ ಯಾಕೆ ಅಂದ್ರೆ ಇದು ಅಪ್ಪು ಹಿಂದೆಂದೂ ಮಾಡಿರದ ರಾ ಏಜೆಂಟ್ ಪಾತ್ರವಾಗಿತ್ತು. ಕನ್ನಡದಲ್ಲಿ ಈ ರಾ ಏಜೆಂಟು ಆ ಥರದ್ದು ಒಂದು ಸಿನಿಮಾಗಳು ಬರ್ತಲ್ಲ. ಅಂದರೆ ಯೂಶಲಿ ಒಂದು ಫಿಲ್ಮ್ ಮೇಕರು ಒಂದು ಆ್ಯಕ್ಟ್ರಾಗಿ ಒಂದು ಸಿನಿಮಾ ಮಾಡಬೇಕಂತ ಯೋಚನೆ ಮಾಡ್ತೀವಿ, ಏನು ನಡೀತಾ ಇದೆ, ನಾವೇನು ಮಾಡಿಲ್ಲ ಅಥವಾ ಏನು ಹೊಸದಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ, ಬೇರೆಯವ್ರು ಮಾಡ್ದಲ್ಲೇ ಇರೋಂಥದ್ದು ಏನು ಮಾಡುತ್ತೆ ಅಂತ ಯೋಚನೆ ಮಾಡಿ ಒಂದು ರಾ ಏಜೆಂಟ್ ಅಂತ ಫಿಕ್ಸ್ ಮಾಡಿ, ರಾ ಏಜೆಂಟ್ ಅಂದಿದ ತಕ್ಷಣ ಒಂದು ರಿಯಲಿಸ್ಟಿಕ್. ಅಪ್ಪು ಸರ್ ಯಾವಾಗಲೂ ಹೇಳ್ತಾ ಇದ್ದೀನಿ ಅಂದರೆ ಮೇಕ್ ಇಟ್ ಎಷ್ಟು ಕ್ಲೋಸಿಗೆ ಹತ್ರ ಇರುತ್ತೋ ಅಷ್ಟು ರಿಯಲಿಸ್ಟಿಕ್ಕಾಗಿ ಸಿನಿಮಾ ಮಾಡೋಣ, ಈವೊಂದು ನಾನೇನೋ ಕಮರ್ಷಿಯಲ್ ಇರೋ ಆ ಥರ ಅಂದ್ರೂ ಅದಕ್ಕೋಸ್ಕರ ಗ್ಲೋರಿಫಿಕೇಶನ್ ಬೇಕಾಗಿಲ್ಲ, ಕ್ಯಾರೆಕ್ಟ್ರಲ್ಲಿ ಏನು ಬೇಕೋ ಅದನ್ನು ಲಿವರೇಜ್ ತೊಗೊಳ್ಳೋಣ, ಯಾಕೆ ಒಂದು ರಿಯಲಿಸ್ಟಿಕ್ ಅಟೆಂಪ್ಟ್ ಮಾಡಬಾರ್ದು ಅಂತ ಅಪ್ಪು ಸರ್ ನಾನು ಕೂತ್ಕೊಂಡು ಡಿಸೈಡ್ ಮಾಡಿ ತುಂಬ ಜನ ಆಫೀಸರ್ಸ್ಗಳು, ಎಕ್ಸ್ ಆಫೀಸರ್ಸ್ಗಳು, ಕೆಲವೊಂದು ಮಿಲಿಟ್ರಿ ಇಂಟೆಲಿಜೆನ್ಸ್ ಆಫೀಸರ್ಸ್ಗಳು, ಸಾಕಷ್ಟು ಜನ ಬುಕ್ಸ್ಗಳು ಓದ್ವಿ, ಸಾಕಷ್ಟು ಜನ ಮೀಟ್ ಮಾಡಿದ್ವಿ, ತುಂಬ ರಿಸರ್ಚ್ ಮಾಡ್ತಾ ಇದ್ವಿ. ಅದೆಲ್ಲ ಮಾಡಿದ ಮೇಲೆ ಒಂದು ಫ್ಲೋ ಆಫ್ ಕತೆ, ಯಾಕಂದರೆ ರಾ ಏನೇನು ಮಾಡ್ತಾರೆ, ರಾ ಏಜೆಂಟ್ಸ್ಗಳು ಏನೇನು ಮಾಡ್ತಾರೆ ನಮ್ಮ ಸೊಸೈಟಿಗೆ, ಅವ್ರು ಹೆಂಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊತಾರೆ, ಅವ್ರು ಇಂಡಿಯಾನಲ್ಲಿ ಎಲ್ಲೂ ಕೆಲಸ ಮಾಡೋದಿಲ್ಲ. ನನಗೆ ಎಕ್ಸೈಟ್ಮೆಂಟ್ ಇದ್ದೇನೆಂದರೆ ಆ ಥರದ್ದು ಒಂದು ಕ್ಯಾರೆಕ್ಟ್ರು ಒಂದು ಸ್ಟಾರ್ ಪ್ಲೇ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಒಂದು ಕಮರ್ಷಿಯಾಲಿಟಿನ ಬೇರೆ ರೀತಿ ಹೇಳಕ್ಕೆ ಟ್ರೈ ಮಾಡ್ಬೋದು. ಅಂದರೆ ಟಿಪಿಕಲ್ಲಾಗಿ ಒಂದು ಕಮರ್ಷಿಯಾಲಿಟಿ ಹೀರೋಯಿಸಮ್ ಅನ್ನೋದನ್ನ ಬಿಟ್ಟು ಒಂದು ರಿಯಲಿಸ್ಟಿಕ್ ಹೀರೋ ಆಗಿ ಅವ್ರನ್ನ ತೋರಿಸ್ಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿತ್ತು. ಅಪ್ಪು ಈ ಹಿಂದೆ ಎಲ್ಲಾ ಪಾತ್ರಗಳಿಗೂ ಜೀವ ತುಂಬಿದ್ದಾರೆ, ಆದ್ರೆ ರಾಯ್ ಏಜೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅನ್ನೋದು ಸರ್ವರಿಗೂ ತಿಳಿದಿದೆ. ಮುಂದಿನ ಚಿತ್ರದಲ್ಲಿ ಅಪ್ಪು ರಾಯ್ ಏಜೆಂಟ್ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದೇ ವಿಸ್ಮಯವಾಗಿತ್ತು. ಯಾಕಂದ್ರೆ ರಾ ಏಜೆಂಟ್ ಅನ್ನುವುದು ಅತಿ ಸೂಕ್ಷ್ಮ ಪಾತ್ರವಾಗಿದ್ದು ಅವರು ಹೇಗಿರ್ತಾರೆ ಅನ್ನುವುದರ ಕಲ್ಪನೆಯೂ ಇರೋದಿಲ್ಲ. ಏಕಂದ್ರೆ ಸರ್ಕಾರವೇ ನೇಮಿಸಿರುವ ಹುದ್ದೆಯಾಗಿದ್ರು ಇದಕ್ಕೆ ಜನರ ಮಧ್ಯೆ ಗುರುತಿಸಿಕೊಳ್ಳುವಿಕೆ ಇರೋದೇ ಇಲ್ಲ. ಇಂಥದ್ದೊಂದು ಪಾತ್ರದ ಎಳೆಯಲ್ಲಿ ಈಗಾಗಲೇ ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್ ಪಾತ್ರಗಳನ್ನ ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಅಪ್ಪು ಮಾಡಬೇಕಿತ್ತು, ಅದು ಈಗ ತಪ್ಪಿ ಹೋಗಿದೆ. ನಾವು ಹೊರಟಿದ್ದು ಒಂದು ಸ್ವಲ್ಪ ರಿಯಲಿಸ್ಟಿಕ್, ಹಿಂಗೆ ರಾ ಏಜೆಂಟ್ಸ್ ಹೆಂಗಿರ್ತಾರೆ, ಅವ್ರ ಫ್ಯಾಮಿಲಿ ಎಷ್ಟು ನಿಜ ಸರಳವಾಗಿರ್ತಾರೆ. ರಾ ಏಜೆಂಟ್ಸ್ ಅಂದರೆ ಸೊಸೈಟಿನಲ್ಲಿ ನೀವು ಅವ್ರು ರಾ ಏಜೆಂಟ್ ಅಂತ ಹೇಳೋರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಜನಗಳ ಮಧ್ಯೆ
ಮಿಕ್ಸ್ ಆಗ್ತಾ ಹೋಗ್ತಾರೆ. ಯಾವ ಜಾಗದಲ್ಲಿ ಇರ್ತಾರೋ ಆ ಜಾಗದವ್ರ ಥರನೇ ಅವ್ರು ಬದುಕ್ತಾರೆ. ಎಲ್ಲೂ ಒಂದು ಅಟೆನ್ಷನ್ ಗ್ರ್ಯಾಬಿಂಗ್ ಎಲಿಮೆಂಟ್ ಇರೋಲ್ಲ. ಆದರೆ ಅವ್ರಿಗೊಂದು ಇಂಟೆಲಿಜೆನ್ಸ್ ಅನ್ನೋದು ಒಂದು ಸ್ಕಿಲ್ ಇರುತ್ತೆ, ಅಂದರೆ ಸೂಕ್ಷ್ಮಗಳನ್ನ ಗ್ಯಾದರ್ ಮಾಡೋದು, ಅಲ್ಲಿ ಇನ್ಫಾರ್ಮೇಷನ್ಸು ಇನ್ಫಾರ್ಮರ್ಸು, ಆಮೇಲೆ ಪ್ರಿಡಿಕ್ಟ್ ಮಾಡೋದು, ಆ ಥರದೊಂದು ನೇಚರ್. ಮೆಂಟಲಿ ಹೈಲಿ ಇಂಟೆಲಿಜೆಂಟ್, ಫಿಸಿಕಲಿ ನೋಡಬೇಕಂದ್ರೆ ತುಂಬ ಸೂಪರ್ ಹ್ಯೂಮನ್ ಥರದ್ದೆಲ್ಲ ಏನು ಇರ್ತಿಲ್ಲ. ಇಕ್ತಟಾಗಿರಲ್ಲ ಅಂದರೆ ಲಿಟ್ಲ್ ಗ್ಲೋರಿಫೈಡ್ ವೇ ಆಫ್ ಅದೊಂದು ಕಮರ್ಷಿಯಲ್ ವೇ ಆಫ್. ನಾವು ಬೇಕು ಅಂತಲೇ ಆ ಆ್ಯಂಗಲ್ಗೆ ಹೋಗಬಾರ್ದು ಅಂತಲೇ ಡಿಸೈಡ್ ಮಾಡಿದ್ವಿ ನಾವು. ಒಂದು ರಿಯಲಿಸ್ಟಿಕ್ಕಾಗಿ ಹೋಗೋಣ, ಒಂದು ರಿಯಲ್ ರಾ ಆಫೀಸರ್ಸ್ನ ಮೀಟ್ ಮಾಡಿದಾಗ ಒಂದು ನಮಗೊಂದು ಖುಷಿ ಆಗುತ್ತೆ. ಅವ್ರ ಎಕ್ಸ್ ಆಫೀಸರ್ಸ್ಗಳನ್ನೆಲ್ಲ ಮೀಟ್ ಮಾಡಿದಾಗ, ಅವ್ರ ಸರ್ವಿಸ್ಗಳು ಕೇಳಿದಾಗ, ಅವ್ರನ್ನೆಲ್ಲ ನೋಡಿದಾಗ ಇಷ್ಟು ಚೆನ್ನಾಗಿದ್ದಾರೆ ಇವರು ರಾ ಆಫೀಸರ್ಸ್ ಅಂತಲೇ ಗೊತ್ತಾಗೋದಿಲ್ವಲ್ಲ ನಮಗೆ ಅಂತ ಅಂದ್ಬಿಟ್ಟು. ಸೊ ಆ ಥರನೇ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು. 100% ಸರ್ ಎಕ್ಸೈಟೆಡ್ ಆಗಿದ್ದರು. ಆಮೇಲೆ ಒಂದು ಟೋಟಲ್ ಒಂದು ಎಕ್ಸೈಟ್ಮೆಂಟ್, ಆ ಪ್ರಾಜೆಕ್ಟ್ನ ಬೇರೆ ಥರ ಮಾಡಬೇಕು. ನನಗೂ ಏನಂತಂದರೆ ಆ ಜೋನರ್ದು ಒಂದು ಸಿನಿಮಾ ಮಾಡಿರಲಿಲ್ಲ, ನನ್ನ ಪರ್ಸ್ನಲಿ ತುಂಬ ಇಂಟ್ರೆಸ್ಟು ಇಂಟೆಲಿಜೆನ್ಸು, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಸಾಕಷ್ಟು ರಿಸರ್ಚ್ ಮಾಡಿದ್ವಿ. ಆಮೇಲೆ ರಿಸರ್ಚ್ ಮಾಡಿ ಎವ್ರಿ ಫ್ರೀಕ್ವೆಂಟಾಗಿ ಅವ್ರ ಜೊತೆ ಶೇರ್ ಮಾಡ್ಕೊಬೇಕು ಅಂದರೂ ಕೂಡ ಅವ್ರು ಹೇಳೋರು, ಅವ್ರಿಗೂ ತುಂಬ ಜನದ ಒಂದು ಇಂಟೆಲಿಜೆನ್ಸ್ ರಿಲೇಟೆಡ್ ಒಂದಷ್ಟು ನಾಲೆಜ್ ಇತ್ತು. ಸಾಮಾನ್ಯವಾಗಿ ರಾ ಏಜೆಂಟ್ಗಳ ಕೆಲಸ ವಿದೇಶಗಳಲ್ಲೇ ಹೆಚ್ಚಿರುತ್ತದೆ. ಹೀಗಾಗಿ ಭೂತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ದೇಶಗಳಲ್ಲಿ ಚಿತ್ರೀಕರಣದ ಪ್ಲಾನ್ ಕೂಡ ಸಿದ್ಧವಾಗಿತ್ತು. ರಾ ಏಜೆಂಟ್ಗಳ ಪಾತ್ರ ಹೇಗಿರ್ತದೆ ಅಂದರೆ, ಯಾವುದೊಂದು ಪ್ರಾಜೆಕ್ಟನ್ನು ಸರ್ಕಾರ ತಮಗೆ ಕೊಟ್ಟಿರುತ್ತದೆಯೋ ಅದರ ಬಗ್ಗೆ ಕೊಂಚವೂ ಸುಳಿವು ಬಿಟ್ಟುಕೊಡದಂತೆ ನಡವಳಿಕೆ ತೋರಬೇಕಾಗುತ್ತದೆ. ರಾ ಏಜೆಂಟ್ಗಳು ಹೇಗಿರ್ತಾರೆ ಅನ್ನುವ ಸುಳಿವು ಸಮಾಜಕ್ಕೆ ಇರೋದಿಲ್ಲ. ಹೀಗಾಗಿ ಇಂಥದ್ದೊಂದು ಮಹತ್ವದ ಪಾತ್ರ ಮಾಡಲು ಅಪ್ಪು ಪುಳಕಿತರಾಗಿದ್ರಂತೆ. ದ್ವಿತ್ವಾ ಚಿತ್ರದ ಚಿತ್ರೀಕರಣ ಸಂಪೂರ್ಣವಾದ ಬಳಿಕ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಚಿತ್ರಕ್ಕೆ ಚಾಲನೆ ಕೊಡಬೇಕಾಗಿತ್ತು. ಆದರೆ ಆಸೆ ಈಡೇರಿಸಿಕೊಳ್ಳದೆ ಅಪ್ಪು ಹೊರಟು ಬಿಟ್ರಲ್ಲ. ಇಂಡಿಯಾ ಪೋರ್ಷನ್ಸ್ ತುಂಬ ಕಡಿಮೆ ಇದ್ದಿತ್ತು. ಸೊ ಹಂಗಾಗಿ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಶೂಟಿಂಗ್ ಮಾಡಬೇಕಾಗಿತ್ತು. ಆ ಶೂಟಿಂಗ್ ಅಂತ ಬಂದಾಗ ಅದರದ್ದೇ ಆದ ಕಾಂಪ್ಲಿಕೇಷನ್ಸ್ಗಳು ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಲೇ ಲಡಾಖಲ್ಲಿ ಶೂಟ್ ಮಾಡಬೇಕಂತಿದ್ವಿ. ಅಲ್ಲಿ ಸ್ವಲ್ಪ ಒಂದು ಬ್ಯಾಟಲ್ ಫೀಲ್ಡ್ ಥರದೊಂದು ಏರಿಯಾ ಶೂಟ್ ಮಾಡಬೇಕಾಗಿತ್ತು. ಆ ಗನ್ಗಳನ್ನೆಲ್ಲ, ರಿಯಲಿಸ್ಟಿಕ್ ಗನ್ಗಳನ್ನೆಲ್ಲ ಇಲ್ಲಿಂದ ತೊಗೊಂಡೋಗ್ಬೇಕು. ಸೊ ಅಲ್ಲಿ ಸೆಕ್ಯೂರಿಟಿ ರೀಸನ್ಸಿಗೆ ತೊಗೊಂಡೋಗೋಕ್ಕಾಗಲ್ಲ. ಸೊ ಅದರ ಪ್ರಿಪ್ರೇಷನು, ಪೇಪರ್ ವರ್ಕು ಆಲ್ರೆಡಿ ಶುರು ಮಾಡಿದ್ವಿ. ಭೂಟಾನಲ್ಲಿ ಒಂದು ಪೋರ್ಷನ್ ಶೂಟ್ ಮಾಡಬೇಕಾಯಿತು. ಅಪ್ಪು ಸರೇ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ರು. ಭೂಟಾನಿನ ಒಬ್ಬರು ಮಿನಿಸ್ಟರ್ ತಮ್ಮ ಅಪ್ಪು ಸರ್ ಫ್ರೆಂಡ್ ಆಗಿದ್ರು. ಅವರು ನನಗೇನು ಹೇಳಿದ್ರು, ಭೂಟಾನಲ್ಲಿ ಏನೋ ಮಾಡಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಪವರ್ ಸ್ಟಾರ್ ರಾ ಏಜೆಂಟ್ ಆಗಿ ನಟಿಸಬೇಕಿದ್ದ ಚಿತ್ರಕ್ಕೆ ಒಂದೆರಡು ಶೀರ್ಷಿಕೆಯು ಫೈನಲ್ ಆಗಿತ್ತಂತೆ. ಅದು ಅಪ್ಪು ಹುಟ್ಟುಹಬ್ಬಕ್ಕೆ ರಿವೀಲ್ ಆಗಬೇಕಿತ್ತು. ಆದರೆ 2022 ಅಪ್ಪು ಕಟ್ಟಿದ್ದ ಕನಸುಗಳೆಲ್ಲ ಬರೀ ಕನಸಾಗೆ ಹೋಯ್ತು. ಅಪ್ಪು ಅಂದರೆ ಎಂಥದ್ದೇ ಪಾತ್ರಕ್ಕೂ ಸರಿಹೊಂದುವ ಕಲಾವಿದರಾಗಿದ್ದರಿಂದ ಈ ಪಾತ್ರದಲ್ಲಿ ನೋಡುವ ರೋಚಕತೆ ಊಹೆಗೂ ನಿಲುಕದ್ದು. ಈ ಚಿತ್ರದ ವಿಶೇಷ ಏನಾಗಿತ್ತು ಗೊತ್ತೇ? ಈ ಚಿತ್ರದಲ್ಲಿ ಹಾಡುಗಳೇ ಇರ್ತಿರಲಿಲ್ಲ. ಸಂದರ್ಭಕ್ಕೆ ತಕ್ಕಂತೆ ಮಾಂಟೇಜ್ ಹಾಡುಗಳಿಗೆ ಮಾತ್ರ ಅವಕಾಶವಿತ್ತು. ಬಿಟ್ಟರೆ ಇಡೀ ಸ್ಕ್ರೀನ್ ಪ್ಲೇ ಕಥೆಯ ಮೇಲೆಯೇ ಫೋಕಸ್ ಆಗುವಂತಹ ಚಿತ್ರವಾಗಿತ್ತು. ಛೆ, ಇಂತಹ ಪಾತ್ರದಲ್ಲಿ ಅಪ್ಪುರನ್ನ ನೋಡಲು ಅಸಾಧ್ಯವಾಯ್ತಲ್ಲ ದೇವರೇ. ನಮ್ದು ಏಪ್ರಿಲ್ ಅಂತ ಹೇಳಿದ್ರು, ಬಟ್ ಮೇ ಅಂತ ಪ್ರಿಪೇರ್ ಆಗಿದೆ ನಾನು. ಯಾಕೆಂದರೆ ಯೂಶ್ವಲಿ ಒಂದು ಏನಾಗುತ್ತೆ, ತುಂಬ ಸ್ಟಾರ್ ಕ್ಯಾಸ್ಟ್ಗಳೆಲ್ಲ ಇದ್ದಾಗ ಆನ್ ಡೇಟಿಗೆ ಸ್ಟಾರ್ಟ್ ಆಗಲಿಲ್ಲ ಅಂದರೆ ತಿರ್ಗಾ ಎಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ. ಯಾವಾಗಲೂ ಒಂದು ಆ್ಯಕ್ಟ್ರ್ ಹೇಳಿದ ತಕ್ಷಣ ಬಫರ್ ಝೋನ್ ಇಟ್ಬಿಟ್ಟು ಬೇರೆ ನಾವೇ ಒಂದು 15 ಮುಂದಕ್ಕೆ ಇಟ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಏನಕ್ಕಂದರೆ ಬೇರೆ ಆ್ಯಕ್ಟ್ರೆಸ್ಗಳು ಡೇಟ್ ಕಮಿಟ್ ಆದಾಗ ತಿರ್ಗಾ ಪ್ರಾಬ್ಲಮ್ಗಳಾಗುತ್ತೆ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಜಲ್ದಿ ಶುರು ಆದರೂ ಅವ್ರದ್ದೇ ಸೋಲೋ ಪೋರ್ಷನ್ಸ್ಗಳು ಮಾಡ್ಕೊಳ್ಳೋಣ ಅನ್ನೋದನ್ನ ಬ್ಲ್ಯಾಂಕಲ್ಲಿ ಇಟ್ಕೊಂಡು ಅವರು ಏಪ್ರಿಲ್ ಎಂಡ್ ಅಂತ ಹೇಳಿದರು, ನಾವು ಮೇ ಮಿಡ್ಡಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸ್ಕ್ರಿಪ್ಟ್ ನೋಡಿ ನೋವಾಗುತ್ತೆ. ಅಪ್ಪು ನೆನೆದು ನೋಯ್ತಿದ್ದಾರೆ. ದೇವರನ್ನು ಕ್ಷಮಿಸೋಲ್ಲ, ರಾಜಕುಮಾರನಿಗಾಗಿ ಬೇಯುತ್ತಿದ್ದಾರೆ. ಕೊರೋನಾ ಕಾರಣದಿಂದ ಸರಿಸುಮಾರು 2 ಅಪ್ಪು ಮನೆಯಲ್ಲಿ ಇರಬೇಕಾಯ್ತಲ್ಲ. ಆಗ ಹಲವು ಕಥೆಗಳು ಅಪ್ಪುಗೆ ಒಲಿದು ಬಂದಿದ್ವು. ಅವುಗಳನ್ನ ಪತ್ನಿ ಸಮೇತರಾಗಿ ಕಥೆ ಕೇಳುತ್ತಿದ್ದ ಅಪ್ಪು ಆ ಕಥೆಗಳು ಇಷ್ಟವಾಗಿದ್ದಕ್ಕೆ ಎಲ್ಲವನ್ನೂ ಒಪ್ಕೊಂಡು ಒಂದೇ ವರ್ಷದಲ್ಲಿ 5 ಸಿನಿಮಾ ಕೊಡಲು ಸಿದ್ಧರಾಗಿದ್ರು. ಇದು ನಿಜಕ್ಕೂ ದೊಡ್ಡಮನೆ ಅಭಿಮಾನಿಗಳಿಗೆ ಭರ್ಪೂರ್ ಭೋಜನವೇ ಆಗ್ತಿತ್ತು. ಇದಕ್ಕಿಂತ ಹಬ್ಬ ಬೇಕೆ? ಅಭಿಮಾನಿಗಳು ಸಿಕ್ಕಾಗೆಲ್ಲ ಅಪ್ಪುರಿಗೆ, ಅಣ್ಣ ನೀವು ಹೆಚ್ಚೆಚ್ಚು ಸಿನಿಮಾ ಮಾಡಿ ಎಂದು ಬೇಡಿಕೆ ಇಡುತ್ತಿದ್ದರಲ್ಲವೇ. ಆ ಕಾರಣಕ್ಕೆ ಅಪ್ಪು ಇನ್ಮೇಲಾದರೂ ಹೆಚ್ಚೆಚ್ಚು ಸಿನಿಮಾ ಮಾಡಿಬಿಡೋಣ ಅಂದ್ಕೊಂಡಿದ್ರಂತೆ. ಆದರೆ ಸಿನಿ ಪವರನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ.
ಇದು ನಮ್ಮ ದೌರ್ಭಾಗ್ಯ. ಆ ವ್ಯಕ್ತಿ ನಮ್ಮಿಂದ ದೂರ ಹೋಗಿದ್ದು ದೊಡ್ಡ ವಿಚಾರ. ಈ ಪ್ರಾಜೆಕ್ಟ್ಗಿಂತ ಹೆಚ್ಚಿಗೆ ನಾವು ಪ್ರಾಜೆಕ್ಟ್ ಮಾಡ್ತೀವಿ ಅನ್ನೋದು ನನಗೆ ಪರ್ಸ್ನಲಿ ತುಂಬ ಸಂತೋಷದ ವಿಚಾರ. ಬಟ್ ಒಂದು ನಾಡಿಗೆ ಅಂತ ಬಂದಾಗ ಆ ಥರದೊಂದು ವ್ಯಕ್ತಿ, ಆ ಥರದೊಂದು ವ್ಯಕ್ತಿತ್ವ ಕಳ್ಕೊಂಡ್ವಲ್ಲ ಅನ್ನೋದು ತುಂಬ ಬೇಸರ ಆಗುತ್ತೆ. ಆಮೇಲೆ ಹಲ್ವಾರು ಜನಕ್ಕೆ ನನಗೆ ಅವರು ಹೋದ ಮೇಲೆ ರಿಯಲೈಸ್ ಆಗ್ತಾ ಬಂದಿದ್ದು ಏನಂತ ಅಂದರೆ, ಒಂದು ಲೈಫಲ್ಲಿ ನಾವು ಎಷ್ಟು ಜನಕ್ಕೆ ಸಹಾಯ ಮಾಡ್ಬೋದು, ಎಷ್ಟು ಜನಕ್ಕೆ ಖುಷಿ ಕೊಡ್ಬೋದು ಅಂದರೆ, ಭಾಳ ಜನ ಚಿಕ್ಕ ಚಿಕ್ಕದಕ್ಕೆ ಮಾಡಿದ ತಕ್ಷಣವೇ ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ, ಅದು ಮಾಡಿದೆ ಅಂತ ಹೇಳ್ಕೊತಾರೆ. ಅಂದರೆ ನಾನು ರಾಂಗಾಗಿ ಹೇಳ್ತಾಯಿಲ್ಲ ಅವ್ರ ಬಗ್ಗೆ, ಬಟ್ ಏನಂದರೆ ಒಂದು ವ್ಯಕ್ತಿ ಎಲೆ ಮರೆ ಕಾಯ್ತರ ನಿಂತ್ಕೊಂಡು ಹಲವಾರು ಜೀವನಗಳಿಗೆ ಬೆಳಕಾಗಿ ಆಯ್ತು ಇಷ್ಟು ದೊಡ್ಡ ಸಾಧನೆ ಮಾಡ್ಬೋದು. ನನಗೋಸ್ಕರ ಯೋಚನೆ ಅಲ್ಲದೆ ನನ್ನ ಸುತ್ತಮುತ್ತಲು ಯಾರು ನೋಡ್ತೀನೋ ಅವ್ರಿಗೆಲ್ಲರಿಗೂ ಒಂದು ಏನೋ ಮಾಡ್ಬೋದಲ್ಲ. ಅಂದರೆ ಈಗ ಒಂದು ಮನುಷ್ಯಂಗೆ ಏನಿರುತ್ತೆ, ನಾವು ಗಳಿಸ್ಕೊಂಡಾದಮೇಲೆ ನಮ್ಗೆ ತೃಪ್ತಿ ಆದಮೇಲೆ ಇನ್ನೇನೋ ಬೇಕು ನಮ್ಮ ಮಕ್ಕಳಿಗೆ, ಆ ಥರ ಯೋಚನೆ ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟು ಸೊಸೈಟಿಗೆ ಅಂತ ಏನೋ ಒಂದು ಕೊಡ್ಬೋದಾಗಿತ್ತಲ್ಲ ಅನ್ನೋ ಒಂದು 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 ಮಾರಲ್ ಲೆಸನ್ನ ಕಲಿಸ್ಬಿಟ್ಟು ಹೋದರು. ಅದನ್ನು ಭಾಳ ಜನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ನಾನು ಯಾರನ್ನೋ ಒಂದಷ್ಟು ವ್ಯಕ್ತಿಗಳನ್ನ ಮೀಟ್ ಮಾಡಿದ್ರೆ, ಸರ್ ಪುನೀತ್ ಸರ್ ಇದೆಲ್ಲ ಮಾಡ್ತಾಯಿದ್ರು, ನಾವು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರು ಇಷ್ಟಾದರೂ ಮಾಡ್ತೀವಿ. ಸೊ ನೂರಾರು ಜನದ ಜೀವನದಲ್ಲಿ ಬದಲಾವಣೆ ತಂದಿದ್ದಾರೆ. ಅಂದರೆ ಅವ್ರ ಜೀವನದಲ್ಲಿ ಸಾರ್ಥಕತೆ ಇದೆ, ಆ ಸಾರ್ಥಕತೆ ಭಾರಿ ಖುಷಿಯಾಗುತ್ತೆ. ಅದನ್ನು ನಾನು ಅಳವಡಿಸ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ.